ಈಗ 2023ಕ್ಕೆ ನಿಮ್ಮನ್ನ ವಿಧಾನಸಭೆಗೆ ಆರಿಸಿ ಕಳ್ಸಿದ್ರೆ ಆ ಕೆಲಸ ಮಾಡ್ತೀರಿ 100% ನಾಗಮಂಗಲದಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು 40-50 ಸಾವಿರ ಜನ ಮತದಾರರಿದ್ದಾರೆ ನಾಗಮಂಗಲದವ್ರು ಇಲ್ಲಿ ಬೆಂಗಳೂರಿನಲ್ಲಿ 50 ಸಾವಿರ ಜನನು ಮನೆಗೆ ಕಳಿಸಿ ಊರಿಗೆ ಕಳಿಸಿ ಸ್ವಾವಲಂಬಿಗಳಾಗಬೇಕು ಅವರು ಸರ್ ನಾವು ಹೇಳಿದ್ವಿ ಒಂದು ದೊಡ್ಡ ಬೃಹದಾಕಾರದಲ್ಲಿ ಒಂದು ಇದನ್ನು ಏನು ಈ ಮಕ್ಕಳ ಗಾರ್ಮೆಂಟ್ ಸಿಸ್ಟಮನ್ನು ಮಾಡ್ತೀವಿ ಅಂತೇಳಿ ಯಾವ ಪುಣ್ಯಾತ್ಮರು ಮಾಡಿದರು ಬೆಂಗಳೂರು ಮಂಗಳೂರು ಹೈವೇನಲ್ಲಿ ಎಂತೆಂಥ ಇಂಡಸ್ಟ್ರೀಸ್ ಮಾಡ್ಬೋದಾಗಿತ್ತು ಒಂದೇ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟಿ ಮಾಡಲಿಲ್ಲ ನಮ್ಮ MLA ಬರೀ ಕಲೆಕ್ಷನ್ ಮಾಡಿಕೊಂಡು 7% ಡಿಪಾಸಿಟ್ ಲಂಚ ತಗೊಂಡು ಕಾಂಟ್ರಾಕ್ಟ್ರಿಂದ ಇವತ್ತು ಬರಲಿ ಸಪ್ರೇಟಾಗಿ ಎದುರುಗಡೆ ಕೂಡಿಸಿ ನಾನು 50 ಚಂದ ಹತ್ರ ದುಡ್ಡು ಇಸ್ಕೊಂಡಿರೋದು ಹೇಳ್ತೀನಿ 7% ದುಡ್ಡು ಇಸ್ಕೊಂಡಿರೋದು ಹೇಳ್ತೀನಿ ನಿಮಗೆ ನಾ ಮಾತ್ರ ಇದ್ರೆ ಯಾರ ನಾಗಮಂಗಲ ತಾಲೂಕಲ್ಲಿ ಯಾರು ಒಬ್ಬ ಪುಣ್ಯಾತ್ಮ ನಾಗಮಂಗಲ ತಾಲೂಕಿನಲ್ಲಿ ಒಬ್ಬ ಪುಣ್ಯಾತ್ಮ ಒಬ್ಬ ಕಾಂಟ್ರಾಕ್ಟರ್ ಆಗಿರ್ಬೋದು ಒಬ್ಬ ಅಧಿಕಾರಿ ಆಗಿರ್ಬೋದು ಒಬ್ಬ ಜನಸಾಮಾನ್ಯ ಆಗಿರ್ಬೋದು 40 ವರ್ಷ ಆಗಿದೆ ನಾಗಮಂಗಲ ತಾಲೂಕಿನ ರಾಜಕೀಯಕ್ಕೆ ಬಂದು ಕಮಾಂಡ್ ಟೆಲ್ ಮಿ ಯಾರು ಒಬ್ರು ಕೊಡ್ಬೇಕಾದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಯಾರು ಕೊಡ್ಬೇಕಾಗಿದ್ದರೆ ಜಿನೇ ನಟಿ ಎಸ್ ಶಿವರಾಮೇ ಗೌಡರು ಮಾತಲ್ಲಿ ಕಾಣ್ತಿದೆ ನಾನು ಯಾಕೆ ಅಂದರೆ ನಿಮ್ಗೆ ಗೊತ್ತಿರಲಿ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ತಕೊಳ್ಳಿ ಎಲ್ಲೇ ತಕೊಳ್ಳಿ ಏನೇ ಹೇಳಿ ಆದರೆ ಜನಗಳು ರಾಜಕಾರಣಿಗಳು ಒತ್ತು ಇವ್ರು ಹೆಂಗೆ ಅಂತ ಹಾಗಾಗಿ ನಾನು ನಿಮ್ಮನ್ನು ಹೇಳಿದೆ ಅದಕ್ಕೆ ಇಡೀ ಒಕ್ಕಲಿಗ ಸಮುದಾಯದ ತುಂಬ ಪ್ರಭಾವ ಇರತಕ್ಕಂಥ ಕ್ಷೇತ್ರ ಅದಕ್ಕೆ ಅದ್ರ ಮೇಲೆ ಹೇಳಿ ಅಂತ ಸೊ ತಪ್ಪಿದ್ರೆ ಜನಗಳಿಗೆ ನಂಬಿಕೆ ದಿನೇ ದಿನೇ ರಾಜಕಾರಣಿಗಳ ಮೇಲೆ ಜನಗಳು ನಂಬಿಕೆಯನ್ನು ಕಳ್ಕೊತಾ ಇದ್ದಾರೆ ನಾನು ಇದನ್ನ ಸಿಂಗಾಪುರ್ ಮಾಡ್ತೀನಿ ಅಂತ ಬಂದವರೆಲ್ಲ ಹಂಗೆ ಹೋಗ್ಬಿಟ್ಟಿದ್ದಾರೆ ನೋಡ್ತಾ ಇದ್ದೀನಿ ಈಗ ಎಲ್ಲ ಯಂಗ್ ಜನರೇಷನ್ ಹೊರದೇಶಗಳು ನೋಡಿದಾಗ ತಲೆ ತಗ್ಗಿಸ್ಬೇಕಾಗುತ್ತೆ ಸರ್ ನಮ್ಗಿನ್ನೂ ಅರ್ಥವಿಲ್ಲ ಕೇಳಿದ್ರೆ ಈ ದೇಶ ಬಹಳ ಬಡತನದ ದೇಶ ಅಂತಾರೆ ಇವತ್ತು ನಮ್ಮ GDP ಎಷ್ಟಾಗಿದೆ ನಮ್ಮ ದೇಶದ ಸಂಪತ್ತು ಏನಾಗ್ತಾ ಇದೆ ಸುಮ್ಮನೆ ನರೇಂದ್ರ ಮೋದಿ ಅವರು ಒಂಥರ ಹೇಳ್ತಾವ್ರೆ ಅವ್ರೇನಾಗಿದ್ದಾರೆ ಅಂದ್ರೆ ಈ ದೇಶನ ಚೆನ್ನಾಗಿ ಮಾರ್ಕೆಟ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಫಸ್ಟ್ ಕ್ಲಾಸ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಿಲ್ಲ ಇವತ್ತು ರಾಜ್ಯಕ್ಕೆ ಬಂದು ಯಾಕೆ ಕಾಮೆಂಟ್ ಮಾಡಲ್ಲ ಅವ್ರ ಬಗ್ಗೆ ನೀವು ಕಾಮೆಂಟ್ ಮಾಡಲ್ಲ ಅಂದ್ರೆ ಇಡೀ ಆಮೇಲೆ ಇಡೀ ಇರ್ತಕ್ಕಂಥ ಎಲ್ಲ ಸರ್ವ ಮಾಧ್ಯಮಗಳು ಸಹಿತ 100-80% ಇವತ್ತು ನರೇಂದ್ರ ಮೋದಿ ಅವರು ತುತ್ತೂರಿ ಊದ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಎಲ್ಲ ಮಾಧ್ಯಮಗಳಿವೆ 100-80% ಏನೆಲ್ಲ ಕಾಣಿಸ್ಕೋಬಾರ್ದು ಅಂತೇಳಿ ಮೊದಲು ಸ್ಟಾರ್ಟಿಂಗಲ್ಲಿ ಏ ಇವ್ರು ಹಂಗೆ ಹಿಂಗೆ ಅಂತಾರೆ ಎಂಡ್ ಆಫ್ ದಿ ಡೇ ಕರೆಕ್ಟ್ ತಗೊಂಡೋಗಿ ಅವ್ರಿಗೆ ಒಪ್ಪಿಸ್ತಾರೆ ಅಂದ್ರೆ ಅಪೋಸಿಷನ್ ಪಾರ್ಟಿ ಇಲ್ಲ ಅವ್ರಿಗೂ ರಾಷ್ಟ್ರದಲ್ಲಿ ಅಪೋಸಿಷನ್ ಪಾರ್ಟಿ ಬಿಗಿಯಾಗಿದ್ರೆ ತಾನೆ ನರೇಂದ್ರ ಮೋದಿ ಅವರು ಅಪೋಸಿಷನ್ ಪಾರ್ಟಿನೇ ತೆಗೆದ್ಬಿಟ್ರು ಅಲ್ಲ ನಿಮ್ಗೆ ಅಪೋಸಿಷನ್ ಪಾರ್ಟಿ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನರೇಂದ್ರ ಮೋದಿ ಅವರು ಸ್ಟ್ರಾಂಗ್ ಅಲ್ಲ ಅಪೋಸಿಷನ್ ವೀಕ್ ಅಂತ ಈ ಕಾಂಗ್ರೆಸ್ ನವರು ರಾಹುಲ್ ಗಾಂಧಿ ಅವ್ರನ್ನ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕಟ್ಕೊಂಡು ಕೂತ್ಕೊಂಡು ಚುನಾವಣೆ ಹೆಂಗ್ ಮಾಡ್ತಾರೆ ಏನಾಗಿದೆ ಕೇಳಿ ನಾನು ಈಗ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ ಯಾಕಂದ್ರೆ ನಾನು 2 ರಾಷ್ಟ್ರೀಯ ಪಕ್ಷಗಳಿಂದ ದೂರ ಇದ್ದೀನಿ ಹೌದೌದು ಬಹಳ ಸೇಫ್ ಗೇಮ್ ಮಾಡ್ತಿದ್ದಾರೆ ಇಲ್ಲ ಸೇಫ್ ಗೇಮ್ ಇಲ್ಲ ಅಲ್ಲ ನನ್ನ ನಾನು ವಾಸ್ತವಿಕವಾಗಿ ನಾನು ಈ ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ ಈ ದೇಶ ಎಕಾನಮಿ ಈ ಸಂಪತ್ತು ನಾವು ದಿನ ಬೆಳಗ್ಗೆದ್ರೆ ಮಾಧ್ಯಮಗಳು ಮತ್ತೊಂದು ಇವೆಲ್ಲ ಇಂಗ್ಲಿಷ್ ನ್ಯೂಸ್ ಇವೆಲ್ಲ ನೋಡ್ತೀವಲ್ಲ ಈ ದೇಶ ಹೆಂಗೋಗುತ್ತಪ್ಪ ಏನಾಗುತ್ತಪ್ಪ ಏನಾಗ್ಬೋದು ಮುಂದಕ್ಕೆ ಹಿಂದಕ್ಕೆ ಹೋಗ್ಬಿಟ್ಟವ ಏನಾರ ವಾಪಸ್ಸು ಇವತ್ತು ಶ್ರೀಲಂಕಾ ನೋಡಿದ್ರೆ ಏನಾಗಿದೆ ಭಯ ಆಗುತ್ತೆ ಅದೊಂದೇ ದೇಶ ಅಲ್ಲ ದುಬಾಯ್ ಕೆಲವೇ ದಿವಸಗಳಲ್ಲಿ ಆ ಮಟ್ಟಕ್ಕೆ ತಲುಪುತ್ತೆ ಅನ್ನೋ ಸ್ಟೇಜ್ ತಲುಪಿದ್ದೀವಿ ನಿಮ್ಮ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಮಾಧ್ಯಮಗಳ ವರದಿ ಪ್ರಕಾರ 18-19 ದೇಶಗಳು ಇನ್ನೂ ಬಿಕಾರಿ ಆಗ್ತಕ್ಕಂಥ ಸೂಚನೆಗಳಿದ್ದಾವೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀರಿ ನಿನ್ನೆ ನನಗೆ ಯಾರೋ ಇಂಗ್ಲೆಂಡಿಂದ ಯಾರೋ ಬಂದರು ಹೇಗಿದೆ ಎಂದು ನಾನು ಇಂಗ್ಲೆಂಡು ಸ್ವಲ್ಪ ನಡ್ಕೊಂಡು ಹೋಯ್ತಾ ಇದೆ ಸರ್ ಈ ಕರೋನಾ ಆದಮೇಲೆ ಅಂತಾರೆ ಕರೋನಾ ಆದಮೇಲೆ ಎಲ್ಲ ದೇಶಗಳಿಗೂ ಹೊಡೆತ ಬಿದ್ದಿದೆ ಕಡಿಮೆ ಇಲ್ಲ ಆದ್ದರಿಂದ ನಾನು ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ ಅವ್ರದ್ದೇ ದಾಟಿನಲ್ಲಿ ಮಾಡ್ತಾ ಇದ್ದಾರೆ ಅದು ಅಪೋಸಿಷನ್ ಪಾರ್ಟಿ ಇಲ್ಲದೆ ಇರತಕ್ಕಂಥ ಲೆಕ್ಕದಲ್ಲಿ ಹೋಗ್ತಾ ಇದೆ ಅಪೋಸಿಷನ್ ಪಾರ್ಟಿನೇ ವೀಕ್ ಮಾಡಬೇಕು ಅನ್ನೋದೇ ನರೇಂದ್ರ ಮೋದಿಯವ್ರ ಉದ್ದೇಶ ವೀಕ್ ಮಾಡಿಬಿಟ್ಟಿದೆ ವೀಕ್ ಇದ್ರೆ ವೀಕ್ ಆಗ್ತಾರೆ ಅಷ್ಟೇ ಇವ್ರು ಸ್ಟ್ರಾಂಗ್ ಆಗಿರ್ಬೇಕಪ್ಪ ಸ್ಟ್ರಾಂಗ್ ಆಗಿರೋಕ್ಕೆ ಪರಿಸ್ಥಿತಿ ಹಂಗಿಲ್ಲ ಹಂಗಿಲ್ಲ ಆಮೇಲೆ ಹೇಳ್ತೀನಿ ಕೇಳಿ ಈಗ ಯಾವ ಹೈಕಮಾಂಡ್ ಇದೆ ನಾವು ಹೈಕಮಾಂಡ್ ನೋಡಿರ್ಲಿಲ್ವೇ ಈ ರಾಜ್ಯದ ಮುಖ್ಯಮಂತ್ರಿ ಹೋದ್ರೆ ಒಂದು ವಾರ ಆದರೂ ಇಂಟರ್ವ್ಯೂ ಸಿಗ್ತಿರ್ಲಿಲ್ಲ ಮುಖ್ಯಮಂತ್ರಿಗಳಿಗೆ ಇಂಟರ್ವ್ಯೂ ಸಿಗ್ತಿರ್ಲಿಲ್ಲ ಹೈಕಮಾಂಡ್ ಅಂತ ಹೈಕಮಾಂಡ್ ಇತ್ತು ಈಗ ಯಾವ ಹೈಕಮಾಂಡ್ ಇದ್ದು ನಾವು ಅಂತ ಹೈಕಮಾಂಡ್ ನೋಡಿದ್ದೀವಿ ಆದ್ರಿಂದ ಇವ್ರು ನಡೀತಾ ಇದೆ ಚೆನ್ನಾಗಿ ನಡೆಸ್ತಾ ಅವ್ರು